ಈ ಸಿನಿಮಾ ಆರಂಭ ಒಂದು ಕಥೆಯ ಮುಖಾಂತರವಾಗುತ್ತೆ. ಅದರಲ್ಲಿ ರೈಟರ್ ಹೇಳ್ತಾರೆ, 19ನೇ ಶತಮಾನದ ಕಾಲದಲ್ಲಿ ಕೆನಡಾದ ಜನರಿಗೆ ಯುಕಾನಿಂದ ಚಿನ್ನದ ಸುದ್ದಿ ಬಂದಿತ್ತು. ಅವರು ಅಲ್ಲಿಗೆ ದೂರ ದೂರದ ಊರಿನಿಂದ ಹೋಗಿ ಅದನ್ನು ಒಟ್ಟು ಮಾಡುತ್ತಿದ್ದರು. ಅದನ್ನು ಎತ್ತಲು ಮತ್ತು ಸಾಗಿಸಲು ದಷ್ಟಪುಷ್ಟವಾದ ಡಾಗ್ಸ್ಗಳನ್ನು ಅಂದರೆ ಶ್ವಾನಗಳನ್ನು ಬಳಸುತ್ತಿದ್ದರು. ಅವರಿಗೆ ದೊಡ್ಡ ಡಾಗ್ಸ್ಗಳ ಅವಶ್ಯಕತೆ ಇತ್ತು. ನಮಗೆ ಬಕ್ ಎಂಬ ದೊಡ್ಡ ದೈತ್ಯ ಗಾತ್ರದ ಡಾಗನ್ನು ತೋರಿಸಲಾಗುತ್ತೆ. ಅದು ಸೇಂಟ್ ಬರ್ನಾರ್ಡ್ ಮತ್ತು ಸ್ಕಾಟ್ಕಲಿ ಅದರ ಮಿಕ್ಸ್ಡ್ ಬ್ರೀಡ್ ಆಗಿತ್ತು. ಬಕ್ ಕ್ಯಾಲಿಫೋರ್ನಿಯಾದಲ್ಲಿ ಅದರ ಮಾಲೀಕ ಜಡ್ಜ್ ಮಿಲ್ಲರ್ನೊಂದಿಗೆ ವಾಸವಾಗಿತ್ತು. ಅದರ ಮಾಲೀಕನಿಂದಾಗಿ ಅಲ್ಲಿ ನಗರದಲ್ಲಿ ಎಲ್ಲರೂ ಅದನ್ನು ಗುರುತಿಸುತ್ತಿದ್ದರು. ಅದು ಯಾವಾಗಲೂ ಮಿಲ್ಲರ್ ಫ್ಯಾಮಿಲಿಯ ಮೇಡ್ನೊಂದಿಗೆ ಹೊರಗಡೆ ಸುತ್ತಲು ಹೋಗುತ್ತಿತ್ತು. ಎಲ್ಲ ಕಡೆ ಅದರ ಇಷ್ಟದಂತೆ ವರ್ತಿಸುತ್ತಿತ್ತು. ಅದು ತುಂಬಾ ತುಂಟನೆಯ ಶ್ವಾನವಾಗಿತ್ತು. ತುಂಬಾ ಉಪಟೆಲ್ಲ ಕೊಡುತ್ತಿತ್ತು. ಹಾಗೆ ಕೆಲವು ಸಲ ಬರ್ಪನ್ನು ನೆಕ್ಕುತ್ತಿತ್ತು. ತುಂಬಾ ತುಂಟ ಶ್ವಾನ ಆದ್ದರಿಂದ ಹಲವರು ಅದನ್ನು ಪ್ರೀತಿಸುತ್ತಿದ್ದರು. ಇನ್ನು ಕೆಲವರು ಅದನ್ನು ಓಡಿಸುತ್ತಿದ್ದರು. ಒಂದು ದಿನ ಬಕ್ ಹೀಗೆ ನಗರದಲ್ಲಿ ತಿರುಗಾಡುತ್ತಿದ್ದಾಗ ಒಬ್ಬ ವ್ಯಕ್ತಿ ಅದನ್ನು ನೋಡ್ತಾನೆ. ಯುಕಾನ್ನಲ್ಲಿ ಕೆಲಸಕ್ಕಾಗಿ ದೊಡ್ಡ ಶ್ವಾನಗಳ ಅವಶ್ಯಕತೆ ಇತ್ತು. ಆ ವ್ಯಕ್ತಿ ಹಣಕ್ಕಾಗಿ ಬಕ್ಕನ್ನು ಕಳ್ಳತನ ಮಾಡಿ ಮಾರಲು ತೀರ್ಮಾನಿಸಿಬಿಡುತ್ತಾನೆ. ಬಕ್ ನಗರದಲ್ಲಿ ತಿರುಗಾಡಿದ ನಂತರ ವಾಪಸ್ ಮನೆಗೆ ಬರುತ್ತೆ. ಬಕ್ ಮನೆಯಲ್ಲಿ ಓಡುವ ರಭಸಕ್ಕೆ ವೇಗಕ್ಕೆ ಮನೆಯಲ್ಲಿರುವ ಎಲ್ಲ ವಸ್ತುಗಳು ಅಲ್ಲಾಡುತ್ತಿದ್ದವು. ಬಕ್ಕೊಂದು ಸುಂದರ ದಷ್ಟಪುಷ್ಟವಾದ ಶಕ್ತಿಶಾಲಿ ತುಂಬಾ ಮುದ್ದಾದ ಶ್ವಾನ ಅಂದರೆ ಡಾಗ್ ಆಗಿತ್ತು. ಅಂದು ಅದರ ಮಾಲೀಕ ಜಡ್ಜ್ ಮಿಲ್ಲರ್ನವರ ಬರ್ತ್ಡೇ ಆಗಿತ್ತು. ಎಲ್ಲರೂ ಅವರ ಬರ್ತ್ಡೇಗಾಗಿ ತಯಾರಿ ನಡೆಸುತ್ತಿದ್ದರು. ಬಕ್ ಬರ್ತ್ಡೇ ಸೆಲೆಬ್ರೇಷನ್ಗಾಗಿ ತಯಾರಿ ನಡೆಸುತ್ತಿದ್ದ ಕುಕ್ನವರಿಗೆ ತುಂಬಾ ತೊಂದರೆ ಕೊಡುತ್ತಿತ್ತು. ಅವರು ಅದನ್ನು ಹೊರಹಾಕುತ್ತಾರೆ. ಜಡ್ಜ್ ಮಿಲ್ಲರ್ ಅದನ್ನು ಪನಿಷ್ಮೆಂಟ್ ಆಗಿ ಹೊರಗೆ ಇರಲು ಹೊರಗೆ ಹಾಕಿಬಿಡುತ್ತಾರೆ. ಹಾಗೆ ಬಕ್ ಬಳಿ ಹೇಳ್ತಾನೆ, ಈ ದಿನ ತುಂಬಾ ಇಂಪಾರ್ಟೆಂಟ್ ಅಂತ. ಆ ಕ್ಷಣದಲ್ಲಿ ಬಕ್ಗೆ ಒಂದು ರ್ಯಾಬಿಟ್ ಕಾಣಿಸುತ್ತೆ. ಅದರ ಹಿಂದೆ ಅದು ಓಡುತ್ತೆ. ಆ ರ್ಯಾಬಿಟ್ ಆ ಮೊಲವನ್ನು ಹಿಡಿಯಲು ಬಕ್ಗೆ ಸಾಧ್ಯವಾಗಲ್ಲ. ಬರ್ತ್ಡೇ ಸೆಲೆಬ್ರೇಷನ್ ಟೈಮ್ನಲ್ಲಿ ಜಡ್ಜ್ ಮಿಲ್ಲರ್ ಮನೆಗೆ ಗೆಸ್ಟ್ ಬರುತ್ತಾರೆ. ಎಲ್ಲ ತಯಾರಿಗಳು ಪೂರ್ತಿಯಾಗಿದ್ದವು. ಎಲ್ಲರೂ ಫೋಟೋ ತೆಗೆಸುತ್ತಿದ್ದರು. ಆಗ ಅಚಾನಕ್ಕಾಗಿ ಬಕ್ ಬಂದುಬಿಡುತ್ತೆ. ಚಿಕನ್ ಲೆಗ್ ಪೀಸ್ ಬಾಯಲ್ಲಿ ಹಿಡಿದುಕೊಂಡು ಅವರ ಎದುರು ಕೂತು ಬಿಡುತ್ತೆ. ಆ ಕ್ಷಣ ಜಡ್ಜ್ ಮಿಲ್ಲರ್ ಅದನ್ನು ನೋಡ್ತಾನೆ ಮತ್ತು ತಿನಿಸುಗಳಿದ್ದ ಟೇಬಲನ್ನು ನೋಡ್ತಾನೆ. ಅಲ್ಲಿದ್ದ ತಿನಿಸುಗಳು ಆಹಾರ ಪದಾರ್ಥಗಳು ಎಲ್ಲವೂ ಚೆಲ್ಲಪಿಲ್ಲಿಯಾಗಿದ್ದವು. ಆಹಾರ ಪದಾರ್ಥಗಳನ್ನು ಬಕ್ ಚೆಲ್ಲಪಿಲ್ಲಿ ಮಾಡಿಬಿಟ್ಟಿತ್ತು. ಟೇಬಲ್ನಲ್ಲಿದ್ದ ಫುಡ್ ಎಲ್ಲವೂ ಕೆಳಕ್ಕೆ ಬಿದ್ದು ಹೋಗಿತ್ತು. ಜಡ್ಜ್ ಮಿಲ್ಲರ್ಗೆ ತುಂಬಾ ಸಿಟ್ಟು ಬರುತ್ತೆ. ಬಕ್ಕನ್ನು ಮನೆಯೊಳಗೆ ಬಿಡದೆ ರಾತ್ರಿ ಇಡೀ ಹೊರಗಡೆ ಇರುವಂತೆ ಮಾಡ್ತಾನೆ. ಬಕ್ ಮನೆಯ ಹೊರಗಡೆ ಇರುವ ಸಂದರ್ಭದಲ್ಲಿ ಅದರ ದೃಷ್ಟಿ ಪೊದೆಗಳಲ್ಲಿ ಅಡಗಿದ್ದ ಒಬ್ಬ ವ್ಯಕ್ತಿಯ ಮೇಲೆ ಬೀಳುತ್ತೆ. ಅದು ಅವರ ಬಳಿ ಹೋಗಲಾರಂಭಿಸುತ್ತೆ. ಆ ವ್ಯಕ್ತಿ ಮತ್ತು ಅವನ ಸಹಚರ ಒಂದು ಬಿಸ್ಕೆಟನ್ನು ಬಾಕ್ಸ್ ಬಳಿ ಹಾಕ್ತಾರೆ. ಬಿಸ್ಕೆಟ್ನೊಟ್ಟಿಗೆ ಬಕ್ಗೆ ಫೇವರೇಟ್ ಆದ ಒಂದು ಆಟಿಕೆ ಇತ್ತು. ಬಕ್ ಅದನ್ನು ತೆಗೆದುಕೊಳ್ಳಲು ಬಾಕ್ಸ್ ಒಳಗೆ ಹೋದಾಗ ಅವರು ಬಾಕ್ಸ್ನ ಡೋರನ್ನು ಕ್ಲೋಸ್ ಮಾಡಿ ಬಿಡ್ತಾರೆ. ಬಕ್ ಒಳಗಡೆ ಸಿಲುಕಿಕೊಂಡಿತ್ತು. ಅದು ಬಾಕ್ಸ್ನ ಹೋಲ್ನಿಂದ ಹೊರಗೆ ನೋಡಿದಾಗ ಒಬ್ಬ ವ್ಯಕ್ತಿ ಇನ್ನೊಬ್ಬನಿಗೆ ಹಣ ಕೊಡುತ್ತಿರ್ತಾನೆ. ಬಕ್ಗೆ ತಿಳಿಯುತ್ತೆ ಅದನ್ನು ಮಾರಲಾಗುತ್ತಿದೆ ಅಂತ. ಆ ಇಬ್ಬರು ವ್ಯಕ್ತಿಗಳು ಬಾಕ್ಸನ್ನು ಕುದುರೆ ಗಡೆಯಲ್ಲಿ ಹಾಕುತ್ತಾರೆ. ಮುಗ್ಧ ಬಕ್ ಆ ಬಾಕ್ಸ್ನಿಂದ ಹೊರಗೆ ತಪ್ಪಿಸಿಕೊಳ್ಳಲು ತುಂಬಾ ಪ್ರಯತ್ನ ಮಾಡುತ್ತೆ. ಆದರೆ ಅದರ ಪ್ರಯತ್ನಗಳು ವ್ಯರ್ಥವಾಗಿ ಬಿಡುತ್ತೆ. ಬಕ್ ಬೆಲ್ಟ್ ಕೂಡ ಬಿದ್ದು ಹೋಗಿತ್ತು. ಬಕ್ಕನ್ನು ಅಪಹರಿಸಿದ ಆ ವ್ಯಕ್ತಿಗಳು ಬಾಕ್ಸ್ನಲ್ಲಿದ್ದ ಬಕ್ಕನ್ನು ಟ್ರೈನ್ನಿಂದ ಯುಕಾನ್ಗೆ ಸಾಗಿಸ್ತಾರೆ. ಒಬ್ಬ ದುಷ್ಟ ವ್ಯಕ್ತಿ ಕೆಟ್ಟದಾಗಿ ಬಕ್ಕನ್ನು ಬಾಕ್ಸ್ನಿಂದ ಹೊರತೆಗಿದ್ದಾನೆ. ಬಕ್ ಹೊರಗೆ ಬಂದಾಗ ಆ ವ್ಯಕ್ತಿ ಜೋರಾಗಿ ಹೊಡಿತಾನೆ. ಬಕ್ ಬಿದ್ದು ಬಿಡುತ್ತೆ. ಕೆಲವು ಸಮಯದ ನಂತರ ಬಕ್ ನೋಡಿದಾಗ ಅದರ ಸುತ್ತಮುತ್ತಲೂ ತುಂಬಾ ಡಾಗ್ಸ್ಗಳಿದ್ದವು. ಬಕ್ಕಗೆ ತಿನ್ನಲು ಫುಡ್ ಕೊಡಲಾಗುತ್ತೆ. ಆದರೆ ಅದು ಚೆನ್ನಾಗಿರಲಿಲ್ಲ. ಬಕ್ಕಲ್ಲಿಂದ ತಪ್ಪಿಸಿಕೊಂಡು ಓಡಲು ತುಂಬಾ ಪ್ರಯತ್ನ ಮಾಡುತ್ತೆ. ಕೊನೆಗೊಂದು ತಪ್ಪಿಸಿಕೊಂಡು ಹೊರಬರುತ್ತೆ. ಆದರೆ ಹೊರಗೆ ಬಂದಾಗ ಅದಕ್ಕೆ ತುಂಬಾ ಆಶ್ಚರ್ಯವಾಗಿತ್ತು. ಅದು ಸಮುದ್ರದ ನಡುವಿನಲ್ಲಿರುವ ಒಂದು ಶಿಪ್ನಲ್ಲಿತ್ತು. ಅಲ್ಲಿಂದ ಎಲ್ಲಿಗೆ ಹೋಗಲು ಸಾಧ್ಯವಿರಲಿಲ್ಲ. ಶಿಪ್ ಕೊನೆಗೂ ಅಲಸ್ಕ ತಲುಪುತ್ತೆ. ಅಲ್ಲಿ ಬಕ್ಕನ್ನು ಒಂದು ಹಗ್ಗದಿಂದ ಕಟ್ಟಲಾಗುತ್ತೆ. ಒಬ್ಬ ವ್ಯಕ್ತಿ ಅದನ್ನು ಕರೆದುಕೊಂಡು ಹೋಗುತ್ತಿರುತ್ತಾನೆ. ಅಚಾನಕ್ಕಾಗಿ ಅದಕ್ಕೆ ಮಂಜುಗಡ್ಡೆ ಅಂದರೆ ಸ್ನೋ ಕಾಣಿಸುತ್ತೆ. ಅದು ಯಾವತ್ತೂ ಇದಕ್ಕಿಂತ ಮೊದಲು ಸ್ನೋದಲ್ಲಿ ನಡೆದಿರಲಿಲ್ಲ. ಆ ಮಂಜಿನಲ್ಲಿ ನಡೆಯುವುದು ಅದಕ್ಕೆ ತುಂಬಾ ಕಷ್ಟವಾಗಿತ್ತು. ಆದರೂ ಕೂಡ ಅದು ನಡೆಯುತ್ತೆ. ಆ ಮಂಜು ನೋಡಿ ಅಂದರೆ ಆ ಸ್ನೋ ನೋಡಿ ಅದಕ್ಕೆ ತುಂಬಾ ಖುಷಿಯಾಗುತ್ತೆ. ಕಟ್ಟಿದ್ದ ಹಗ್ಗದಿಂದ ತಪ್ಪಿಸಿಕೊಂಡು ಓಡಿ ಹೋಗಿಬಿಡುತ್ತೆ. ನಂತರ ನಮಗೆ ಒಬ್ಬ ವಯಸ್ಸಾದ ವ್ಯಕ್ತಿಯನ್ನು ತೋರಿಸಲಾಗುತ್ತೆ. ಅವನ ಹೆಸರು ಜಾನ್ ಥಾಂಟರ್ನ್. ಅವನು ಅವನ ಮನೆಯನ್ನು ಸೇಲ್ ಮಾಡುತ್ತಿರುತ್ತಾನೆ. ದಾರಿಯಲ್ಲಿ ಬಕ್ ಮತ್ತು ಅವನು ಡಿಕ್ಕಿ ಹೊಡೆಯುತ್ತಾರೆ.
ಅವನಲ್ಲಿದ್ದ ಹಾರ್ಮೋನಿಯಂ ಅದು ಬಿದ್ದು ಹೋಗುತ್ತೆ. ಬಕ್ ಹಾರ್ಮೋನಿಯಂ ಅದನ್ನು ಎತ್ತಿಕೊಂಡು ಹೋಗಿ ಜಾನ್ಗೆ ವಾಪಸ್ ಕೊಡುತ್ತೆ. ಅದು ಜಾನ್ ಮತ್ತು ಬಕ್ ಡಾಗ್ನ ಮೊದಲ ಭೇಟಿಯಾಗಿತ್ತು. ಬಕ್ಕನ್ನು ಅಲ್ಲಿ ಪುನಃ ಹಿಡಿಯಲಾಗುತ್ತೆ, ಉಳಿದ ಡಾಗ್ಸ್ಗಳೊಡನೆ ಇಡಲಾಗುತ್ತೆ, ಯಾಕೆಂದರೆ ಅವೆಲ್ಲವನ್ನು ಸೇಲ್ ಮಾಡಲು. ಬಕ್ ಅಲ್ಲಿ ಬೇರೆ ಡಾಗ್ಸ್ಗಳೊಡನೆ ದೋಸ್ತಿ ಮಾಡಲು ತುಂಬಾ ಪ್ರಯತ್ನ ಮಾಡುತ್ತೆ, ಆದರೆ ಯಾವುದೇ ಡಾಗ್ಸ್ ಬಕ್ಕೊಟ್ಟಿಗೆ ಫ್ರೆಂಡ್ಶಿಪ್ ಮಾಡಲ್ಲ. ಕೆಲವು ಸಮಯದ ನಂತರ ಪೆರಾಲ್ಟ್ ಎಂಬ ಹೆಸರಿನ ಒಬ್ಬ ವ್ಯಕ್ತಿ ಅಲ್ಲಿಗೆ ಬರುತ್ತಾನೆ. ಅವನು ಬಕ್ಕನ್ನು ಖರೀದಿಸ್ತಾನೆ, ಆದರೆ ಅವನ ಅಸಿಸ್ಟೆಂಟ್ ಫ್ರಾಂಕಸ್ ಹೇಳ್ತಾಳೆ ನಮಗೆ ಎರಡು ಡಾಗ್ಸ್ಗಳ ಅವಶ್ಯಕತೆ ಇದೆ ಅಂತ. ಪೆರಾಲ್ಟ ಹೇಳ್ತಾನೆ ಬಕ್ ಒಂದೇ ಸಾಕು, ಇದು ತುಂಬಾ ದಷ್ಟಪುಷ್ಟವಾಗಿದೆ ಅಂತ. ಪೆರಾಲ್ಟ್ ಬಕ್ಕನ್ನು ಉಳಿದ ಡಾಗ್ಸ್ಗಳೊಂದಿಗೆ ಪರಿಚಯಿಸ್ತಾನೆ. ಯಾರು ಕೂಡ ಬಕ್ ಬಂದ ನಂತರ ಖುಷಿಯಾಗಿರಲಿಲ್ಲ. ಆ ಡಾಗ್ಸ್ಗಳಿಗೆ ಪ್ಯಾಕ್ ಲೀಡರ್ ಸ್ವಿಟ್ಸ್ ಎಂಬ ಹಸ್ಕಿ ಡಾಗ್ ಆಗಿತ್ತು. ಅದು ಡಾಮಿನೆಂಟ್ ಪರ್ಸನಾಲಿಟಿಯ ಡಾಗ್ ಆಗಿತ್ತು, ಬೇರೆ ಡಾಗ್ಸ್ಗಳೊಂದಿಗೆ ಮಾತನಾಡುತ್ತಿರಲಿಲ್ಲ. ಪೆರಾಲ್ಟ್ ಲೆಟರ್ಗಳನ್ನು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ತಲುಪಿಸುವ ವರ್ಕ್ ಮಾಡುತ್ತಿದ್ದ. ಮ್ಯಾಪನ್ನು ತೋರಿಸಿ ಡಾಗ್ಸ್ಗಳಿಗೆ ಹಾಗೂ ಪ್ರಂಕೇಶ್ಗೆ ಹೇಳ್ತಾನೆ ನಾವು ಇವತ್ತು ಈ ಜಾಗಕ್ಕೆ ಹೋಗಬೇಕು ಅಂತ. ಅವರು ಒಂದು ಗಾಡಿಯಲ್ಲಿ ಲೆಟರ್ಗಳನ್ನು ತಲುಪಿಸುತ್ತಿದ್ದರು. ಆ ಗಾಡಿಯನ್ನು ಎಳೆಯಲು ದಷ್ಟಪುಷ್ಟವಾದ ಶ್ವಾನಗಳ ಡಾಗ್ಸ್ಗಳ ಅವಶ್ಯಕತೆ ಇತ್ತು. ಪೆರಾಲ್ಟ್ ಮ್ಯಾಪ್ನಲ್ಲಿ ಅವರು ಹೋಗುವಂಥ ಜಾಗವನ್ನು ತೋರಿಸಿ ಬಕ್ ಕುತ್ತಿಗೆಗೆ ಬೆಲ್ಟ್ ಹಾಕುತ್ತಾನೆ ಮತ್ತು ಅದನ್ನು ಒಂದು ದೊಡ್ಡ ಬೆಲ್ಟ್ಗೆ ಕಟ್ಟಿಬಿಡುತ್ತಾನೆ. ಬಕ್ಗೆ ಅಲ್ಲಿ ಅದರೊಡನೆ ಏನಾಗುತ್ತಿದೆ ಅಂತ ತಿಳಿಯಲ್ಲ. ಎಲ್ಲ ಡಾಗ್ಸ್ಗಳು ವೇಗವಾಗಿ ಓಡಲು ಆರಂಭಿಸ್ತವೆ, ಆದರೆ ಬಕ್ಗೆ ಸ್ನೋದಲ್ಲಿ ಓಡಲು ಸಾಧ್ಯವಾಗಲ್ಲ. ಅದು ಆ ಮಂಜುಗಡೆಯಲ್ಲಿ ಓಡಿಯೇ ಇರಲಿಲ್ಲ, ಅದಕ್ಕೆ ಅದು ಹೊಸತಾಗಿತ್ತು, ಪ್ರಾಕ್ಟೀಸ್ ಕೂಡ ಇರಲಿಲ್ಲ. ಅಲ್ಲಿ ಬಕ್ ಸ್ನೋದಿಂದ ಕೆಳಗೆ ಬಿದ್ದುಬಿಡುತ್ತೆ, ಉಳಿದ ಡಾಗ್ಸ್ಗಳು ಕೂಡ ಅದರೊಡನೆ ಬೀಳುತ್ತವೆ. ಪೆರಾಲ್ಟ್ಗೆ ಒಂದು ವಿಷಯ ಅರಿವಾಗುತ್ತೆ, ಬಕ್ಗೆ ಹಿಮದಲ್ಲಿ ನಡೆಯಲು ಸಾಧ್ಯವಿಲ್ಲ ಅಂತ, ಅದಕ್ಕೆ ಓಡಲು ಕೂಡ ಅಸಾಧ್ಯ ಅಂತ. ಆ ಸ್ನೋದಲ್ಲಿ ಓಡಲು ಬಕ್ ತುಂಬಾ ಕಷ್ಟಪಡುತ್ತಿತ್ತು. ರಾತ್ರಿ ಹಾಕುತ್ತೆ, ಎಲ್ಲರಿಗೂ ತುಂಬಾ ಆಯಾಸವಾಗಿತ್ತು. ಬಕ್ ತುಂಬಾ ಆಯಾಸಗೊಂಡಿದ್ದರಿಂದ ಅಲ್ಲಿ ತುಂಬಾ ಕೋಲ್ಡ್ ಇರುವುದರಿಂದ ಅದಕ್ಕೆ ನಿದ್ರಿಸಲು ಸಾಧ್ಯವಾಗಲ್ಲ. ಟೆಂಟ್ನಲ್ಲಿ ಪೆರಾಲ್ಟ್ನ ಅಸಿಸ್ಟೆಂಟನ್ನು ಹೊರಕ್ಕೆ ಎಳೆದು ಹಾಕುತ್ತೆ. ಅವಳು ಪೆರಾಲ್ಟ್ನೊಂದಿಗೆ ನಿದ್ರಿಸುತ್ತಿದ್ದಳು, ಅವಳ ಬದಲಿಗೆ ಬಕ್ ಪೆರಾಲ್ಟ್ನೊಂದಿಗೆ ನಿದ್ರಿಸುತ್ತೆ. ಅಸಿಸ್ಟೆಂಟ್ ಟೆಂಟ್ನಿಂದ ಹೊರಗಿದ್ದಳು, ಅವಳಿಗೆ ಇದರ ಅರಿವೇ ಇರಲಿಲ್ಲ. ಆದರೆ ತಣ್ಣನೆಯ ಗಾಳಿ ಕೋಲ್ಡ್ನಿಂದ ಅವಳು ಎಚ್ಚರಗೊಳ್ಳುತ್ತಾಳೆ ಮತ್ತು ಕೋಪದಿಂದ ಬಕ್ಕನ್ನು ಟೆಂಟ್ನಿಂದ ಹೊರಗೆ ಹಾಕುತ್ತಾಳೆ. ಪೆರಾಲ್ಟ್ನ ಅಸಿಸ್ಟೆಂಟ್ ಬಕ್ಕನ್ನು ಇಷ್ಟಪಡುತ್ತಾನೆ ಇರಲಿಲ್ಲ, ಬಕ್ ತುಂಬಾ ಹೆದರಿ ಅದು ಹೊರಕ್ಕೆ ಬರುತ್ತೆ. ಆಗ ಅದರ ಎದುರು ದೈತ್ಯಾಕಾರದ ಬ್ಲ್ಯಾಕ್ ಹೋಲ್ ಕಾಣಿಸಿಕೊಳ್ಳುತ್ತೆ. ಅದನ್ನು ನೋಡಿ ಬಕ್ ತುಂಬಾ ಹೆದರಿಬಿಡುತ್ತೆ, ಅದು ತುಂಬಾ ಹಿಂದೆ ಸರಿಯುತ್ತೆ. ಆಗ ಅಲ್ಲಿಗೆ ಇನ್ನೊಂದು ಡಾಗ್ ಬರುತ್ತೆ. ಬಕ್ ಅದರ ಬಳಿ ಬಂದ ಡಾಗನ್ನು ನೋಡಿ ಪುನಃ ಎದುರು ನೋಡಿದಾಗ ಎದುರಿದ್ದ ಬ್ಲ್ಯಾಕ್ ಹೋಲ್ ಕಣ್ಮರೆಯಾಗಿತ್ತು. ಬಕ್ ಬಳಿ ಬಂದ ಡಾಗ್ ಅದಕ್ಕೆ ಅದರ ಜಾಗ ಕೊಡುತ್ತೆ ಮತ್ತು ಇನ್ನೊಂದು ಕಡೆ ಹೋಗಿ ನಿದ್ರಿಸುತ್ತೆ. ಬಕ್ಗೆ ಅಲ್ಲಿ ತಿಳಿಯುತ್ತೆ ಹಿಮದಲ್ಲಿ ಅಂದರೆ ಸ್ನೋನಲ್ಲಿ ಯಾವ ರೀತಿ ನಿದ್ರಿಸಬೇಕು ಅಂತ. ಬಕ್ ಹಿಮದಲ್ಲಿ ಗುಂಡಿ ತೋಡಿ ನಿದ್ರಿಸಿಬಿಡುತ್ತೆ. ಮರುದಿನ ಮುಂಜಾನೆ ಎಲ್ಲರಿಗೂ ಲೆಟರ್ ತಲುಪಿಸಬೇಕಿತ್ತು, ಆದರೆ ಬಕ್ಗೆ ಚೆನ್ನಾಗಿ ಓಡಲು ಬರುತ್ತಿರಲಿಲ್ಲ. ಆದರೂ ಕೂಡ ಅವರು ಎಲ್ಲರಿಗೂ ಲೆಟರ್ ಸರಿಯಾದ ಸಮಯಕ್ಕೆ ತಲುಪಿಸ್ತಾರೆ. ರಾತ್ರಿಯಾಗಿತ್ತು, ಎಲ್ಲ ಡಾಗ್ಗಳಿಗೂ ಕೂಡ ತಿನ್ನಲು ಫುಡ್ಡಾಗಿ ಫಿಶನ್ನು ಕೊಡುತ್ತಾರೆ. ಆಗ ಸ್ವಿಟ್ಸ್ ಅದರ ಫಿಶ್ ತಿಂದ ನಂತರ ಇನ್ನೊಂದು ಡಾಗ್ ಬಳಿ ಇದ್ದ ಫಿಶನ್ನು ಕಸಿದು ತಿಂದು ಬಿಡುತ್ತೆ. ಆ ಮುಗ್ಧ ಶ್ವಾನ ಸುಮ್ಮನಿದ್ದು ಬಿಡುತ್ತೆ, ಯಾಕೆಂದರೆ ಸ್ವಿಟ್ಸ್ ಅದರ ಲೀಡರ್ ಆಗಿತ್ತು. ಬಕ್ ಇದೆಲ್ಲವನ್ನು ಸುಮ್ಮನೆ ನಿಂತು ನೋಡುತ್ತಿತ್ತು. ಬಕ್ ಬಳಿ ಇದ್ದ ಫಿಶನ್ನು ಆ ಮುಗ್ಧ ಡಾಗ್ಗೆ ಆ ಮುಗ್ಧ ಶ್ವಾನಕ್ಕೆ ಹೋಗಿ ಕೊಟ್ಟು ಬಿಡುತ್ತೆ. ಈ ದೃಶ್ಯವನ್ನು ಈ ಘಟನೆಯನ್ನು ನೋಡಿದಂಥ ಉಳಿದ ಡಾಗ್ಸ್ಗಳಿಗೆ ತುಂಬಾ ಆಶ್ಚರ್ಯವಾಗುತ್ತೆ. ಅವುಗಳು ಬಕ್ಕನೇ ನೋಡಲು ಆರಂಭಿಸ್ತವೆ. ಮರುದಿನ ಮುಂಜಾನೆ ಎಲ್ಲ ಡಾಗ್ಸ್ಗಳನ್ನು ಎತ್ತರದಿಂದ ಕೆಳಕ್ಕೆ ಹಗ್ಗದ ಸಹಾಯದಿಂದ ಇಳಿಸಲಾಗುತ್ತೆ. ಎಲ್ಲ ಡಾಗ್ಸ್ಗಳು ಪಾಯರಿಕೆ ನೀರಡಿಕೆಯಿಂದ ಕಂಗೆಟ್ಟಿದ್ದವು. ಸ್ವಿಟ್ಸ್ ಡಾಗ್ ಒಂದು ಜಾಗದ ಬಳಿ ನೀರು ಕುಡಿಯುತ್ತಿರುತ್ತೆ. ಎಲ್ಲ ಡಾಗ್ಸ್ಗಳು ನೀರು ಕುಡಿಯಲು ಬಯಸಿದ್ದವು. ಒಂದು ಡಾಗ್ ಸ್ವಿಟ್ಸ್ ಬಳಿ ಹೋಗಿ ನೀರು ಕುಡಿಯಲು ಪ್ರಯತ್ನ ಮಾಡುತ್ತೆ, ಆದರೆ ಸ್ವಿಟ್ಸ್ ಅದಕ್ಕೆ ನೀರು ಕುಡಿಯಲು ಬಿಡಲ್ಲ. ಇದೆಲ್ಲವನ್ನು ನೋಡುತ್ತಿದ್ದ ಬಕ್ ಇನ್ನೊಂದು ಕಡೆಯಲ್ಲಿ ಐಸನ್ನು ಒಡೆದು ಹಾಕುತ್ತೆ. ಆಗ ನೀರು ಹೊರಬರುತ್ತೆ. ಎಲ್ಲ ಡಾಗ್ಸ್ಗಳು ಅದನ್ನು ನೋಡಿ ಅದರ ಬಳಿ ಹೋಗಿ ನೀರು ಕುಡಿಯಲು ಆರಂಭಿಸ್ತವೆ. ಅವುಗಳು ತುಂಬಾ ಖುಷಿಪಡ್ತವೆ. ಸ್ವಿಟ್ಸ್ಗೆ ಇದನ್ನು ನೋಡಿ ತುಂಬಾ ಸಿಟ್ಟು ಬರುತ್ತೆ. ಎಲ್ಲ ಡಾಗ್ಸ್ಗಳನ್ನು ಹೆದರಿಸಿ ಕೋಪದಿಂದ ನೋಡುತ್ತೆ. ನಂತರ ಎಲ್ಲರೂ ಅವರ ದಾರಿಯಲ್ಲಿ ಮುಂದುವರಿಯುತ್ತಾರೆ. ಪೆರಾಲ್ಟ್ನ ಅಸಿಸ್ಟೆಂಟ್ ಐಸ್ನಲ್ಲಿ ನಡೆದುಕೊಂಡು ಹೋಗಿ ಅದನ್ನು ಚೆಕ್ ಮಾಡ್ತಿರ್ತಾಳೆ ಅಲ್ಲಿಂದ ಹೋಗಬಹುದಾ ಅಂತ. ಆದರೆ ಒಂದು ಕಡೆ ಐಸ್ ಒಡೆದು ಅವಳು ಕೆಳಕ್ಕೆ ಬೀಳುತ್ತಾಳೆ. ಪೆರಾಲ್ಟ್ ಇದನ್ನು ಬಕ್ ಒಟ್ಟಿಗೆ ನೋಡುತ್ತಿದ್ದ. ಬಕ್ ಮುಂದೆ ಹೋಗಲು ಪ್ರಯತ್ನ ಮಾಡುತ್ತೆ, ಆದರೆ ಪೆರಾಲ್ಟ್ ಅದನ್ನು ತಡೆಯುತ್ತಾನೆ. ಪೆರಾಲ್ಟ್
ಅವರ ಜೀವ ಉಳಿಸಲು ಓಡುತ್ತಾನೆ. ಆದರೆ ಸುಮ್ಮನಿರದ ಬಕ್ ವೇಗವಾಗಿ ಓಡಿ ನೀರಿನೊಳಗೆ ಧುಮುಕಿ ಪೆರಾಲ್ಟ್ ಅಸಿಸ್ಟೆಂಟ್ ಅನ್ನು ರಕ್ಷಿಸಿ ಉಳಿಸುತ್ತೆ. ಆ ಕ್ಷಣದಲ್ಲಿ ಅದು ನೀರಿನೊಳಗೆ ಬೀಳುತ್ತೆ ಮತ್ತು ಕೊಚ್ಚಿಕೊಂಡು ಹೋಗುತ್ತೆ. ಪೆರಾಲ್ಟ್ ಬಕ್ನ ಉಳಿಸಲು ತುಂಬಾ ಪ್ರಯತ್ನ ಮಾಡ್ತಾನೆ, ಆದರೆ ಅವನಿಗೆ ಸಾಧ್ಯವಾಗಲ್ಲ. ಪೆರಾಲ್ಟ್ ಸ್ವಲ್ಪ ಮುಂದೆ ಹೋಗಿ ಬರ್ಪ್ ಅಂದರೆ ಆ ಮಂಜನ್ನು ಒಡೆಯಲು ಪ್ರಾರಂಭಿಸ್ತಾನೆ. ಬಕ್ ಹೆಸರು ಕೂಗಿ ಕೂಗಿ ಕರೀತಾನೆ. ಪೆರಾಲ್ಟ್ನಿಗೆ ಯಾವುದೇ ಪ್ರತ್ಯುತ್ತರ ಸಿಗಲ್ಲ. ಪೆರಾಲ್ಟ್ನಿಗೆ ಯಾರೊಬ್ಬರು ಬಂದು ಮರದ ಕೋಲು ಕೊಡುತ್ತಾರೆ. ಅವನು ಅದರಿಂದ ಆ ಬರ್ಪ್ ಆ ಮಂಜುಗಡೆಯನ್ನು ಒಡೆಯಲು ಆರಂಭಿಸ್ತಾನೆ. ಅವನಿಗೆ ಬಕ್ಕನ ಅವನು ಕಳೆದುಕೊಂಡ ಅಂತ ಅನಿಸುತ್ತೆ. ಅವನು ತಿರುಗಿ ನೋಡಿದಾಗ ಬಕ್ ಅವನ ಬಳಿ ನಿಂತಿತ್ತು. ಅವನಿಗೆ ಮರದ ಕೋಲು ತಾಂದು ಕೊಟ್ಟಿದ್ದು ಬಕ್ಕೇ ಆಗಿತ್ತು. ಪೆರಾಲ್ಟ್ ಆ ಕ್ಷಣದಲ್ಲಿ ತುಂಬಾ ಖುಷಿಯಾಗ್ತಾನೆ. ಬಕ್ಕನ್ನು ಅಪ್ಪಿಕೊಳ್ತಾನೆ, ಆಲಂಗಿಸಿಕೊಳ್ತಾನೆ, ಮುದ್ದಾಡುತ್ತಾನೆ. ಈ ಘಟನೆಯಿಂದ ಪೆರಾಲ್ಟ್ನ ಅಸಿಸ್ಟೆಂಟ್ ಮನಸ್ಸು ಬದಲಾಗಿ ಹೋಗಿತ್ತು. ಅವಳು ತುಂಬಾ ಖುಷಿಯಾಗಿದ್ದಳು. ಅವಳಿಗೆ ಬಕ್ಕಂದರೆ ಅಚ್ಚುಮೆಚ್ಚಾಗಿತ್ತು. ಅದರೊಡನೆ ಅವಳು ಮಾತನಾಡುತ್ತಿದ್ದಳು. ಅದಕ್ಕೆ ತಿನ್ನಲು ಚಿಕನ್ ಲೆಗ್ ಪೀಸನ್ನು ಕೊಟ್ಟಿದ್ದಳು. ಆ ಕ್ಷಣದಲ್ಲಿ ಅದನ್ನು ನೋಡುತ್ತಿದ್ದಂತಹ ಸ್ವೀಟ್ಸ್ಗೆ ತುಂಬಾ ಸಿಟ್ಟು ಬರುತ್ತೆ. ಸ್ವೀಟ್ಸ್ ಬಕ್ ಮೇಲೆ ತುಂಬಾ ಜಲಸಾಗಿಬಿಟ್ಟಿತ್ತು. ರಾತ್ರಿ ಬಕ್ಗೆ ಒಂದು ರ್ಯಾಬಿಟ್ ಕಾಣಿಸುತ್ತೆ. ಬಕ್ ಅದರ ಹಿಂದೆ ಓಡುತ್ತೆ. ಉಳಿದ ಡಾಗ್ಸ್ ಬಕ್ ಹಿಂದೆ ಓಡುತ್ತವೆ. ಬಕ್ ಆ ರ್ಯಾಬಿಟ್ನ ಹಿಡಿಯುತ್ತೆ, ಆದರೆ ಬಿಟ್ಟು ಬಿಡುತ್ತೆ. ಅದನ್ನು ಹೋಗಲು ಹೇಳುತ್ತೆ. ಸಿಕ್ಕ ಸಂದರ್ಭ ಉಪಯೋಗಿಸಿ ರ್ಯಾಬಿಟ್ ಅಲ್ಲಿಂದ ಓಡಿ ಹೋಗುತ್ತೆ. ಯಾಕೆಂದರೆ ಬಕ್ ರ್ಯಾಬಿಟ್ ಒಟ್ಟಿಗೆ ಆಟವಾಡಲು ಬಯಸಿತ್ತು. ರ್ಯಾಬಿಟ್ ಅಲ್ಲಿಂದ ಓಡುವಾಗ ಅಲ್ಲಿಗೆ ಸ್ವೀಟ್ಸ್ ಬರುತ್ತೆ. ಅದು ರ್ಯಾಬಿಟ್ನ ಹಿಡಿದು ಕೊಂದು ಬಿಡುತ್ತೆ. ಬಕ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಬಕ್ಕನ್ನು ಗಾಯಗೊಳ್ಳುವಂತೆ ಹೊಡೆಯುತ್ತೆ. ಅದನ್ನು ಎತ್ತಿ ಹಿಡಿಯುತ್ತೆ. ಆದರೆ ಆ ಕ್ಷಣದಲ್ಲಿ ಬಕ್ ಪ್ರಜ್ಞೆ ಕಳೆದುಕೊಳ್ಳುತ್ತೆ. ಉಳಿದ ಶ್ವಾನಗಳಿಗೆ ಅದನ್ನು ನೋಡಿ ತುಂಬಾ ಬೇಸರವಾಗುತ್ತೆ. ಅದು ಕೆಟ್ಟದಾಗಿ ಕಾಣುತ್ತೆ. ಆ ಡಾಗ್ಸ್ಗಳು ಬಕ್ಕಗೆ ಫೈಟ್ ಮಾಡುವಂತೆ ಮೋಟಿವೇಟ್ ಮಾಡುತ್ತವೆ. ಇದರಿಂದ ಸ್ವಿಟ್ಸ್ ತುಂಬಾ ಕೋಪಗೊಂಡು ಉಳಿದ ಡಾಗ್ಸ್ಗಳ ಮೇಲೆ ಅಟ್ಯಾಕ್ ಮಾಡಲು ಹೋಗುತ್ತೆ. ಆ ಕ್ಷಣದಲ್ಲಿ ಎಲ್ಲ ಡಾಗ್ಸ್ ಹೆದರಿಬಿಡುತ್ತವೆ. ಅಲ್ಲಿ ಬಕ್ಕಗೆ ಪುನಃ ಬ್ಲ್ಯಾಕ್ ಹೋಲ್ ಕಾಣಿಸುತ್ತೆ. ಅದು ಎದ್ದು ನಿಂತು ಸ್ವಿಟ್ಸ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಅವುಗಳ ಎರಡಲ್ಲಿ ಜಬರ್ದಸ್ತ್ ಫೈಟ್ ಆಗುತ್ತೆ. ಬಕ್ ಕೊನೆಗೂ ಸ್ವಿಟ್ಸ್ ಕುತ್ತಿಗೆ ಹಿಡಿದು ನೆಲಕ್ಕೆ ಅಪ್ಪಳಿಸಿಬಿಡುತ್ತೆ. ಸ್ವಿಟ್ಸ್ ಇದನ್ನು ನೋಡಿ ತುಂಬಾ ದಂಗಾಗಿಬಿಟ್ಟಿತ್ತು. ಅದು ತುಂಬಾ ಹೆದರ್ಕೊಂಡಿತ್ತು. ನಿಜ ಹೇಳಬೇಕೆಂದರೆ ಬಕ್ ಒಂದು ಶಕ್ತಿಶಾಲಿಯಾದ ಶ್ವಾನವಾಗಿತ್ತು. ಅದರ ಮುಂದೆ ಸ್ವಿಟ್ಸ್ ಏನೂ ಅಲ್ಲ. ಸ್ವಿಟ್ಸ್ ತನ್ನ ಸೋಲು ಒಪ್ಪಿಕೊಂಡು ತಲೆ ಕೆಳಗೆ ಹಾಕಿ ಅಲ್ಲಿಂದ ಹೊರಟು ಹೋಗುತ್ತೆ. ಕಾಡಿನ ಮಧ್ಯದಲ್ಲಿ ಕಣ್ಮರೆಯಾಗಿ ಬಿಡುತ್ತೆ. ಮರುದಿನ ಪೆರಾಲ್ಟ್ ಸ್ವಿಟ್ಸನ್ನು ಹುಡುಕುತ್ತಾನೆ, ಕರೆಯುತ್ತಾನೆ. ಆದರೆ ಅದರ ಸುಳಿವೇ ಇಲ್ಲ. ಆ ಕ್ಷಣದಲ್ಲಿ ಬಕ್ ಮುಂದೆ ಬರುತ್ತೆ. ಪೆರಾಲ್ಟ್ ಬಕ್ಕನ್ನು ಹಿಂದೆ ಬಿಟ್ಟು ಒಂದು ಡಾಗನ್ನು ಮುಂದೆ ಕಟ್ಟುತ್ತಾನೆ. ಆದರೆ ಅದು ಪುನಃ ಹಿಂದೆ ಓಡಿ ಹೋಗುತ್ತೆ. ಎಲ್ಲ ಡಾಗ್ಸ್ಗಳು ಬಕ್ಕನ್ನೇ ಮುಂದೆ ತಳ್ಳುತ್ತವೆ. ಕೊನೆಗೆ ಪೆರಾಲ್ಟ್ ಬಕ್ಕನ್ನೇ ಲೀಡರ್ ಮಾಡಿಬಿಡ್ತಾನೆ. ಬಕ್ ಅದರ ಪೂರ್ತಿ ಶಕ್ತಿಯೊಡನೆ ಓಡುತ್ತೆ. ಅದನ್ನು ನೋಡಿ ಪೆರಾಲ್ಟ್ ತುಂಬಾ ಖುಷಿಯಾಗ್ತಾನೆ. ಆದರೆ ಮುಂದೆ ಹೋಗುವಾಗ ಒಂದು ಕಡೆ ಸ್ನೋ ಸ್ಲೈಡಿಂಗ್ ಆಗುತ್ತಿತ್ತು. ಪೆರಾಲ್ಟ್ ಬಕ್ಗೆ ಲೆಫ್ಟ್ ಸೈಡಲ್ಲಿ ಹೋಗಲು ಹೇಳ್ತಾನೆ. ಆದರೆ ಬಕ್ಗೆ ರೈಟ್ ಸೈಡ್ನಲ್ಲಿ ಬ್ಲ್ಯಾಕ್ ಕುಲ್ಪ್ ಕಾಣಿಸುತ್ತೆ. ಬಕ್ ಪೆರಾಲ್ಟ್ ಹೇಳಿದ್ದನ್ನು ಕೇಳದೆ ರೈಟ್ ಸೈಡ್ನಲ್ಲಿ ಓಡುತ್ತೆ. ಒಂದು ಗುಹೆ ಒಳಗಿನ ದಾರಿಯಿಂದ ನುಸುಳುತ್ತೆ. ಅದನ್ನು ನೋಡ್ತಿದ್ದ ಪೆರಾಲ್ಟ್ಗೆ ತುಂಬಾ ಸಿಟ್ಟು ಬರುತ್ತೆ. ಆದರೆ ಬಕ್ನ ಸಮಯೋಚಿತ ಬುದ್ಧಿವಂತಿಕೆಯಿಂದ ಎಲ್ಲರೂ ಗುಹೆ ದಾರಿಯಿಂದ ಹೊರಬಂದು ಒಂದು ಸೇಫ್ ದಾರಿಯನ್ನು ತಲುಪುತ್ತಾರೆ. ಅದನ್ನು ನೋಡಿದ ಪೆರಾಲ್ಟ್ಗೆ ಅರಿವಾಗುತ್ತೆ ಬಕ್ ಒಂದು ಬುದ್ಧಿವಂತ ಮತ್ತು ತುಂಬಾ ತಿಳುವಳಿಕೆ ಇರುವ ಶ್ವಾನ ಅಂತ. ಅವನು ತುಂಬಾ ಖುಷಿಯಾಗ್ತಾನೆ. ಅವರು ಸರಿಯಾದ ಸಮಯಕ್ಕೆ ಹೋಗಿ ಎಲ್ಲರಿಗೂ ಲೆಟರ್ ತಲುಪಿಸ್ತಾರೆ. ಲೆಟರ್ ಓದಿ ಅವರು ಖುಷಿಯಾಗ್ತಾರೆ. ಅವರು ಲೆಟರ್ ಓದುವುದನ್ನು ಕಂಡು ಬಕ್ ತುಂಬಾ ಸಂತೋಷಗೊಳ್ಳುತ್ತೆ. ಅಲ್ಲಿ ಜಾನ್ ಕೂಡ ಇದ್ದ. ಅವನ ಪತ್ನಿಗೆ ಕಾಗದ ಬರುತ್ತಿದ್ದ, ಅವನ ಮಗನ ಬರ್ತಡೆ ಬರುತ್ತಿದ್ದ ಅಂತ. ಆದರೆ ಅವನ ಮಗ ಬದುಕಿರಲಿಲ್ಲ. ಹೀಗಾಗಿ ಜಾನ್ ಅವನ ಮನೆಯನ್ನು ಸೇಲ್ ಮಾಡಿಬಿಟ್ಟಿದ್ದ. ಮರುದಿನ ಮುಂಜಾನೆ ಎಲ್ಲರೂ ಲೆಟರ್ಗಳನ್ನು ಪೆರಾಲ್ಟ್ನಿಗೆ ಕೊಡುತ್ತಾರೆ. ಅವರು ಹೊರಡುವಾಗ ಹಿಂದೆಯಿಂದ ಒಂದು ಕೂಗು ಕೇಳುತ್ತೆ. ಆಗ ಬಕ್ ನಿಂತು ಬಿಡುತ್ತೆ. ಅದು ಜಾನ್ನ ಕೂಗಾಗಿತ್ತು. ಜಾನ್ ಅವನ ಲೆಟರ್ ತಲುಪಿಸಲು ತುಂಬಾ ಲೇಟ್ ಆಗಿತ್ತು. ಬಕ್ ಅದನ್ನು ನೋಡಿ ಅವನ ಗುರುತು ಹಿಡಿದು ಅವನ ಕೈಯಿಂದ ಆ ಕಾಗದವನ್ನು ಪಡೆದುಕೊಳ್ಳುತ್ತೆ. ಅದನ್ನು ತೆಗೆದುಕೊಂಡು ಹೋಗಿ ಪೆರಾಲ್ಟ್ನಿಗೆ ಕೊಟ್ಟು ಬಿಡುತ್ತೆ. ಪೆರಾಲ್ಟ್ ಡಾಗ್ಸ್ಗಳ ಸಹಾಯದಿಂದ ಎಲ್ಲರಿಗೂ ಲೆಟರ್ಗಳನ್ನು ತಲುಪಿಸ್ತಾನೆ. ನಂತರ ಎಲ್ಲರಿಗೂ ಲೆಟರ್ ತಲುಪಿಸಿ ವಾಪಸ್ಸು ಬರುವ ಸಮಯದಲ್ಲಿ ಅವರಿಗೆ ಒಂದು ಲೆಟರ್ ಬಂದಿರುತ್ತೆ. ಪೆರಾಲ್ಟ್ನಿಗೆ ಸರ್ಕಾರಿ ಪೋಸ್ಟ್ ಲೆಟರ್ ಸಿಕ್ಕಿರುತ್ತೆ. ಅದರಲ್ಲಿ ಬರೆಯಲಾಗಿತ್ತು, ಈಗ ಈ ಕೆಲಸ ನಿಲ್ಲಿಸಬೇಕು, ಯಾಕೆಂದರೆ ಟೆಲಿಗ್ರಾಫ್ ಬಂದಿದೆ ಅಂತ. ಅದರ ಮೂಲಕ ವರ್ಕ್ ಮಾಡಲಾಗುವುದು ಮತ್ತು ನೀನು ಎಲ್ಲ ಡಾಗ್ಸ್ಗಳನ್ನು ಸೇಲ್ ಮಾಡಿ ವಾಪಸ್ ಬರಬೇಕು ಅಂತ ತಿಳಿಸಲಾಗಿತ್ತು. ಅದನ್ನು ಓದಿ ಪೆರಾಲ್ಟ್ ತುಂಬಾ ದುಃಖಗೊಳ್ತಾನೆ. ಅವನು ತುಂಬಾ ಬೇಸರಗೊಳ್ತಾನೆ. ಆದರೆ ಅವನು ಹಾಗೆ ಮಾಡ್ತಾನೆ. ಅವನಿಗೆ ಹಾಗೆ ಮಾಡದೆ ಬೇರೆ ಉಪಾಯ ಇರಲಿಲ್ಲ. ಎಲ್ಲವನ್ನು ಬಿಟ್ಟು ವಾಪಸ್ ಹೋಗ್ತಾನೆ. ಆದರೆ ಅಲ್ಲಿ
ಹಾಲ್ ಎಂಬ ವ್ಯಕ್ತಿ ಡಾಗ್ಸ್ಗಳನ್ನು ಕಂಡುಕೊಳ್ತಾನೆ. ಅವನೊಬ್ಬ ಕ್ರೂರಿ ಮತ್ತು ದುಷ್ಟ ಅಂತ ಹೇಳ್ಬೋದು. ಆ ಡಾಗ್ಸ್ಗಳ ಸಹಾಯದಿಂದ ಅವನ ವಸ್ತುಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸಲು ಅವನು ಬಯಸಿದ್ದ. ಅವನು ಚಿನ್ನದ ತಲಾಶೆಯಲ್ಲಿ ತಿರುಗಾಡುತ್ತಿದ್ದ. ಗಾಡಿಯಲ್ಲಿ ತುಂಬಾ ಭಾರವಾದ ವಸ್ತುಗಳಿದ್ದವು. ಬಕ್ನಿಂದ ಅದನ್ನು ಎಳೆಯಲು ಸಾಧ್ಯವಾಗಲ್ಲ, ಯಾಕೆಂದರೆ ಅದರಲ್ಲಿ ಇಬ್ಬರನ್ನು ಕೂಡ ಕುಳಿಸಲಾಗಿತ್ತು. ಆ ಸಂದರ್ಭದಲ್ಲಿ ಹಾಲ್ ಬಕ್ಕಿಗೆ ಹೊಡೆಯಲು ಹೋಗ್ತಾನೆ. ಅದರಲ್ಲಿ ಜಾನ್ ಬರ್ತಾನೆ, ಅವನನ್ನು ತಡೆಯುತ್ತಾನೆ. ಹಾಲ್ನಿಗೆ ಮನವಿ ಮಾಡ್ತಾನೆ, ನೀವು ಹೋಗ್ತಿರೋ ದಾರಿ ಈಗ ಚೆನ್ನಾಗಿಲ್ಲ, ಅಲ್ಲಿ ಬರ್ಫ್ ಕರಗ್ತಿದೆ, ಎಲ್ಲರೂ ಸಾಯಬಹುದು ಅಂತ. ಆದರೆ ಹಾಲ್ ಅವನ ಮಾತುಗಳನ್ನು ತಿರಸ್ಕರಿಸ್ತಾನೆ. ಎಲ್ಲ ಡಾಗ್ಸ್ಗಳೊಡನೆ ಮುಂದುವರಿತಾನೆ. ಆ ಡಾಗ್ಸ್ಗಳು ತುಂಬಾ ಕಷ್ಟದಿಂದ ಮುಂದುವರಿತಿದ್ದವು. ಆ ಡಾಗ್ಸ್ಗಳಿಗೆ ತುಂಬಾ ಹಸಿವು ಮತ್ತು ನೀರಡಿಕೆಯಾಗಿತ್ತು. ಅವುಗಳ ಪರಿಸ್ಥಿತಿ ಹದಗೆಟ್ಟಿತ್ತು, ತುಂಬಾ ಭಾರ ಎಳೆಯಲು ಅಸಾಧ್ಯವಾಗಿತ್ತು. ಹೀಗಾಗಿ ಬಕ್ ಒಂದು ಕಡೆ ಪ್ರಜ್ಞೆ ಕಳೆದುಕೊಳ್ಳುತ್ತೆ, ಇನ್ನೊಂದು ಕಡೆ ಜಾನ್ನಿಗೆ ಬಕ್ದ ಚಿಂತೆಯಾಗಿತ್ತು. ಅವನು ತಡ ಮಾಡದೆ ಅವನ ವಸ್ತುಗಳನ್ನು ತೆಗೆದುಕೊಂಡು ಬಕ್ ಹೋದ ದಾರಿಯಲ್ಲಿ ಹೋಗ್ತಾನೆ. ಇನ್ನೊಂದು ಕಡೆ ಹಾಲು ಗನ್ನಿಂದ ಬಕ್ಕಿಗೆ ಶೂಟ್ ಮಾಡಲು ಹೋಗ್ತಾನೆ. ಆಗ ಅಲ್ಲಿಗೆ ಜಾನ್ ಬರುತ್ತಾನೆ, ಅವನನ್ನು ತಡೆಯುತ್ತಾನೆ. ಅವರಲ್ಲಿ ವಾಗ್ವಾದವಾಗುತ್ತೆ. ಹಾಲ್ನಿಗೆ ಮುಂದೆ ಹೋಗದಂತೆ ಮನವಿ ಮಾಡ್ತಾನೆ. ಆದರೆ ಹಾಲ್ ಚಿನ್ನಕ್ಕಾಗಿ ಹುಚ್ಚಾಗಿದ್ದ. ಜಾನ್ನ ಮಾತುಗಳನ್ನು ತಿರಸ್ಕರಿಸ್ತಾನೆ, ಅವನು ಮುಂದುವರಿತಾನೆ. ಜಾನ್ ಬಕ್ಕನ್ನು ಉಳಿದ ಪ್ಯಾಕ್ನಿಂದ ಸಪರೇಟ್ ಮಾಡ್ತಾನೆ, ಅವನ ಮನೆಗೆ ಕರೆತರುತ್ತಾನೆ, ಬಕ್ಕನ್ನು ಚೆನ್ನಾಗಿ ನೋಡಿಕೊಳ್ತಾನೆ. ಬಕ್ಕಿಗೆ 2 ದಿವಸದ ನಂತರ ಪ್ರಜ್ಞೆ ಬರುತ್ತೆ. ಅದು ಎಚ್ಚರವಾಗಿ ಎದ್ದಾಗ ಜಾನ್ ಹೊರಗೆ ಕುಳಿತಿದ್ದ. ಜಾನ್ ಬಕ್ಕಿಗೆ ಹೇಳ್ತಾನೆ, ನಿನ್ನ ಫ್ರೆಂಡ್ಸ್ ಎಲ್ಲರೂ ನೀರಿಂದ ಕೊಚ್ಚಿಕೊಂಡು ಹೋದರು, ನೀನು ಮಾತ್ರ ಬದುಕಿದ್ದು, ಈಗ ನೀನು ಎಲ್ಲಿಗೆ ಬೇಕಾದರೂ ಹೋಗಬಹುದು, ನಿನ್ನಿಷ್ಟ ಅಂತಾನೆ. ನಂತರ ಜಾನ್ ಮತ್ತು ಬಕ್ ಒಟ್ಟಿಗೆ ಇರಲು ನಿರ್ಧರಿಸುತ್ತಾರೆ. ರಾತ್ರಿ ಜಾನ್ ಒಂದು ಬಾರ್ಗೆ ಹೋಗಿ ವೈನ್ ತೆಗೆದುಕೊಳ್ತಾನೆ. ಮನೆಗೆ ಬಂದು ಅದನ್ನು ಕುಡಿಯಲು ಆರಂಭಿಸ್ತಾನೆ. ಬಕ್ ಅದನ್ನು ನೋಡಿ ಅವನನ್ನು ತಡೆಯಲು ಪ್ರಯತ್ನಿಸುತ್ತೆ, ಆದರೆ ಸಾಧ್ಯವಾಗಲ್ಲ. ಅವನ ಗ್ಲಾಸನ್ನು ಕೆಳಗೆ ಬೀಳಿಸಿಬಿಡುತ್ತೆ. ವೈನ್ ಬಾಟಲ್ ತೆಗೆದುಕೊಂಡು ಹೋಗಿ ಬರ್ಫ್ನಲ್ಲಿ ಮುಚ್ಚಿಬಿಡುತ್ತೆ, ಅದರ ಮೇಲೆ ಕುಳಿತುಕೊಳ್ಳುತ್ತೆ. ಜಾನ್ ತುಂಬಾ ಪ್ರಯತ್ನ ಮಾಡ್ತಾನೆ ಆ ವೈನ್ ಬಾಟಲನ್ನು ಹೇಗಾದರೂ ಮಾಡಿ ತೆಗೆದುಕೊಳ್ಳಬೇಕು ಅಂತ. ಬಕ್ಕನ್ನು ಹಿಂದೆ ಸರಿಸಲು ಪ್ರಯತ್ನ ಮಾಡ್ತಾನೆ, ಆದರೆ ಸಾಧ್ಯವಾಗಲ್ಲ. ಜಾನ್ ಆ ಸಮಯದಲ್ಲಿ ಆಯಾಸಗೊಳ್ತಾನೆ, ಬಕ್ ಒಟ್ಟಿಗೆ ಕುಳಿತು ಬಿಡುತ್ತಾನೆ. ಮರುದಿನ ಜಾನ್ ಬಕ್ಗೆ ಒಂದು ಮ್ಯಾಪ್ ತೋರಿಸ್ತಾನೆ, ಅದು ಯುಕಾನ್ನ ಮ್ಯಾಪ್ ಆಗಿತ್ತು. ಜಾನ್ ಮತ್ತು ಬಕ್ ಅಡ್ವೆಂಚರ್ ಮಾಡಲು ತಯಾರಿದ್ದರು. ಅವರು ಯುಕಾನ್ಗೆ ವಿರುದ್ಧವಾದ ದಿಕ್ಕಿನಲ್ಲಿ ಹೋಗಲು ಬಯಸ್ತಾರೆ. ಇಬ್ಬರು ಒಳ್ಳೆಯ ಗೆಳೆಯರಾಗಿ ಬಿಟ್ಟಿದ್ದರು. ಒಂದು ನಾವೆಯಲ್ಲಿ ಇಬ್ಬರು ನದಿಯ ಮೂಲಕ ಹೋಗುತ್ತಾ ಅರಣ್ಯವನ್ನು ತಲುಪುತ್ತಾರೆ. ಅಲ್ಲಿ ಕ್ಯಾಂಪ್ ಹಾಕಿ ರೆಸ್ಟ್ ಮಾಡ್ತಾರೆ. ಜಾನ್ ಮತ್ತು ಬಕ್ ಒಟ್ಟಿಗೆ ಟೆಂಟ್ನೊಳಗೆ ಹೋಗಿ ನಿದ್ರಿಸಿ ಬಿಡುತ್ತಾರೆ. ಮರುದಿನ ಜಾನ್ ಮತ್ತು ಬಕ್ ನದಿಯ ನೀರಿನಲ್ಲಿ ಸಣ್ಣ ದೋಣಿಯಲ್ಲಿ ಅಂದರೆ ನಾವೆಯಲ್ಲಿ ಹೋಗುತ್ತಿರುತ್ತಾರೆ. ನದಿಯ ನೀರಿನ ಪ್ರವಾಹ ಹೆಚ್ಚಾಗಿತ್ತು. ಬಕ್ ತುಂಬಾ ಎಂಜಾಯ್ ಮಾಡುತ್ತೆ. ನಾವೆಯಲ್ಲಿ ರಂಧ್ರವಾಗಿ ಅದನ್ನು ಅವರು ಬಿಟ್ಟು ಬಿಡಬೇಕಾಗುತ್ತೆ. ಹೇಗೋ ಅವರು ಅರಣ್ಯದ ಮೂಲಕ ಯುಕಾನ್ಗೆ ತಲುಪುತ್ತಾರೆ. ಅಲ್ಲಿ ಒಂದು ಸಣ್ಣ ಮನೆಯಲ್ಲಿ ನಿಲ್ತಾರೆ. ಒಳಗಿದ್ದ ಬೇಡವಾದ ವಸ್ತುಗಳನ್ನು ಹೊರಗೆ ಹಾಕಿಬಿಡ್ತಾರೆ. ರಾತ್ರಿ ವೇಳೆ ಬಕ್ಗೆ ತೋಳಗಳ ಕೂಗು ಕೇಳಿಸುತ್ತೆ. ಆಗ ಜಾನ್ ಬಕ್ಗೆ ಹೇಳ್ತಾನೆ, ಇವುಗಳು ನಿನ್ನ ಪೂರ್ವಜರು ಅಂತ. ಇನ್ನೊಂದು ಕಡೆ ಹಾಲ್ ಚಿನ್ನವನ್ನು ಹುಡುಕುತ್ತಾ ಜಾನ್ನ ಮನೆಯ ಬಳಿ ಬರುತ್ತಾನೆ. ಜಾನ್ನಿಂದ ಅವನು ಪೆಟ್ಟು ತಿಂದರೂ ಅವನ ದುಷ್ಟಬುದ್ಧಿ ಇನ್ನೂ ಕಡಿಮೆಯಾಗಿರಲಿಲ್ಲ. ಅವನಿಗೆ ಜಾನ್ ಮನೆಯಲ್ಲಿ ಒಂದು ಮ್ಯಾಪ್ ಸಿಗುತ್ತೆ. ಆಗ ಅವನಿಗೆ ಎಲ್ಲ ವಿಷಯ ಅರ್ಥವಾಗಿ ಬಿಡುತ್ತೆ, ಜಾನ್ ಎಲ್ಲಿಗೆ ಹೋಗಿದ್ದಾನೆ ಅಂತ. ಅವರನ್ನು ಹಿಂಬಾಲಿಸಲು ಅವರ ದಾರಿಯಲ್ಲಿ ಅವರನ್ನು ಅರಸುತ್ತಾ ಹೋಗುತ್ತಾನೆ. ಒಂದು ದಿನ ಜಾನ್ ನದಿಯ ನೀರಿನಲ್ಲಿ ಸ್ನಾನ ಮಾಡುತ್ತಿರುವಾಗ ಅವನಿಗೆ ಚಿನ್ನದ ಚೂರು ಸಿಗುತ್ತೆ. ಆಗ ಅವನಿಗೆ ಒಂದು ವಿಷಯ ಅರಿವಾಗುತ್ತೆ, ಯುಕನಲ್ಲೇ ಚಿನ್ನ ಸಿಗುವ ವಿಷಯ ಸುಳ್ಳಾಗಿಲ್ಲ ಅಂತ. ಜಾನ್ ಮತ್ತು ಬಕ್ ಸೇರಿ ಚಿನ್ನದ ಚೂರುಗಳನ್ನು ಒಟ್ಟು ಮಾಡುತ್ತಾರೆ. ಆ ಕ್ಷಣದಲ್ಲಿ ಅವರು ವೈಟ್ ವುಲ್ಫ್ ಅನ್ನು ನೋಡುತ್ತಾರೆ. ಅದೊಂದು ಸುಂದರವಾದ ಬಿಳಿಯ ತೋಳವಾಗಿತ್ತು. ಬಕ್ ಅದನ್ನು ಹಿಂಬಾಲಿಸುತ್ತೆ. ದಾರಿಯಲ್ಲದಕ್ಕೆ ಒಂದು ಕರಡಿ ಸಿಗುತ್ತೆ, ಅದು ಹೆದರು ಬಿಡುತ್ತೆ. ಆ ಹೆಣ್ಣು ಬಿಳಿಯ ತೋಳ ಅಂದರೆ ವೈಟ್ ವುಲ್ಫ್ ಬಕ್ ಒಟ್ಟಿಗೆ ದೋಸ್ತಿ ಮಾಡಲು ಬಯಸುತ್ತೆ, ಅದಕ್ಕಾಗಿ ಮನವಿ ಕೂಡ ಮಾಡುತ್ತೆ. ಒಂದು ದಿನ ಬಕ್ ದೊಡ್ಡ ಕಲ್ಲು ಬಂಡೆ ಮೇಲೆ ಕುಳಿತುಕೊಂಡು ವೈಟ್ ವುಲ್ಫ್ ಮತ್ತು ಅದರ ಗೆಳೆಯರನ್ನು ಶಿಕಾರಿ ಮಾಡುವಾಗ ನೋಡುತ್ತಿರುತ್ತೆ. ಅದು ನೋಡ್ತಿರುವಾಗ ಒಂದು ವುಲ್ಫ್ ನೀರಿನೊಳಗೆ ಬಿದ್ದು ಬಿಡುತ್ತೆ. ಅದು ನೀರಿನೊಟ್ಟಿಗೆ ಕೊಚ್ಚಿಕೊಂಡು ಹೋಗಲು ಆರಂಭಿಸುತ್ತೆ. ಅದರ ಗೆಳೆಯರು ಅದನ್ನು ಉಳಿಸಲು ತುಂಬಾ ಪ್ರಯತ್ನ ಮಾಡುತ್ತವೆ, ಆದರೆ ಸಾಧ್ಯವಾಗಲ್ಲ. ಆ ಕ್ಷಣದಲ್ಲಿ ಬಕ್ಕಲ್ಲಿಗೆ ಓಡಿ ಬಂದು ನೀರಿಗೆ ಹಾರಿ ಅದಕ್ಕೆ ಸಹಾಯ ಮಾಡಲು ಪ್ರಯತ್ನ ಮಾಡುತ್ತೆ, ಆದರೆ ಅಸಾಧ್ಯವಾಗಿತ್ತು. ಕೊಚ್ಚಿಕೊಂಡು ಹೋಗ್ತಿದ್ದ ವುಲ್ಫ್ ಒಂದು ಮರದ ತುಂಡನ್ನು ಹಿಡಿದುಕೊಂಡಿತ್ತು. ಆ ಮುರಿದ ಮರದ ತುಂಡಿನೊಟ್ಟಿಗಿದ್ದ ವುಲ್ಫನ್ನು ಬಕ್ ಮರದ ತುಂಡನ್ನೇ ಎತ್ತಿ ಅದನ್ನು ರಕ್ಷಿಸುತ್ತೆ. ಆ ಕ್ಷಣದಲ್ಲಿ ಆ ವುಲ್ಫ್ಗಳ ಗುಂಪು ತುಂಬಾ ಖುಷಿಯಾಗಿತ್ತು. ಬಕ್ಗೆ ಹೊಸ ಫ್ಯಾಮಿಲಿ ಸಿಕ್ಕಂತಾಗಿತ್ತು, ಹೊಸ ಫ್ರೆಂಡ್ಸ್ಗಳೊಡನೆ ಜಾಸ್ತಿ ಸಮಯ ಕಳೆಯುತ್ತೆ. ಜಾನ್ ತುಂಬಾ ಏಕಾಂಗಿತನ ಅನುಭವಿಸುತ್ತಿದ್ದ, ಹೀಗಾಗಿ ವೈನ್ ಕುಡಿಯಲು ಆರಂಭಿಸ್ತಾನೆ.
ಆಗ ಬಕ್ ಅಲ್ಲಿಗೆ ಬಂದು ಅವನನ್ನು ತಡೆಯುತ್ತೆ, ಅವನ ಬಳಿ ಕುಳಿತುಕೊಳ್ಳುತ್ತೆ. ಮರುದಿನ ಮುಂಜಾನೆ ವೈಟ್ ವುಲ್ಫ್ ಬಕ್ಕನ್ನು ಕರೆದೊಯ್ಯಲು ಬರುತ್ತೆ. ಜಾನ್ ಹೇಳ್ತಾನೆ ನೀನು ಅವರೊಟ್ಟಿಗೆ ಹೋಗಬೇಕು ಅಂತ. ಜಾನ್ ಹೇಳಿದಾಗ ಬಕ್ ಅದರೊಟ್ಟಿಗೆ ಹೋಗಿಬಿಡುತ್ತೆ. ಅವನಿಗೆ ಬಕ್ಕಗೆ ಅದರ ಫ್ಯಾಮಿಲಿ ಸಿಕ್ಕಿದೆ ಅನ್ನೋದು ಅರಿವಾಗುತ್ತೆ. ಅವನಿಗೆ ಕೂಡ ಆ ಸಂದರ್ಭದಲ್ಲಿ ಅವನ ಫ್ಯಾಮಿಲಿಯೇ ನೆನಪು ಬರುತ್ತೆ. ಜಾನ್ ಕೆಲವು ಚಿನ್ನದ ಚೂರುಗಳನ್ನು ಇಟ್ಟುಕೊಳ್ತಾನೆ ಮತ್ತು ಕೆಲವನ್ನು ನದಿ ನೀರಿಗೆ ಬಿಸಾಡಿ ಬಿಡುತ್ತಾನೆ. ಬಕ್ಕಗೆ ಸಮಜಾಯಿಸ್ತಾನೆ ಅದರ ಫ್ಯಾಮಿಲಿ ಒಟ್ಟಿಗೆ ಇರಲು, ಮತ್ತು ಅವನು ವಾಪಸ್ ಹೋಗಲು ತಯಾರಿ ನಡೆಸ್ತಾನೆ. ರಾತ್ರಿ ಅಚಾನಕ್ಕಾಗಿ ಹೊರಗಡೆಯಿಂದ ಸದ್ದಾಗುತ್ತೆ. ಅವನು ಹೊರಗಡೆ ಬಂದು ನೋಡಿದಾಗ ಯಾರು ಕೂಡ ಕಾಣಿಸಲ್ಲ. ಆದರೆ ಅವನಿಗೆ ಗುಂಡಿನ ಸದ್ದು ಕೇಳಿಸುತ್ತೆ. ಅಲ್ಲಿಗೆ ಹಾಲ್ ಅವರನ್ನು ಹುಡುಕುತ್ತಾ ಬಂದಿದ್ದ. ಆ ಸಣ್ಣ ಮನೆಯಲ್ಲಿ ಜಾನ್ ಮತ್ತು ಹಾಲ್ ನಡುವೆ ಫೈಟ್ ಆಗುತ್ತೆ. ಹಾಗೆ ಫೈಟ್ ಆಗುತ್ತಿರುವ ಸಂದರ್ಭದಲ್ಲಿ ಕೆಳಗೆ ಬಿದ್ದಿದ್ದ ಲ್ಯಾಂಪ್ನಿಂದ ಬೆಂಕಿ ಹೊತ್ತಿ ಉರಿಯುತ್ತೆ. ಮನೆ ಡಗದಗಿಸುತ್ತೆ. ಹಾಲ್ ಹಾರಿಸಿದ ಗುಂಡೊಂದು ಜಾನ್ನಿಗೆ ತಾಗುತ್ತೆ. ಆ ಕ್ಷಣದಲ್ಲಿ ಅಲ್ಲಿಗೆ ಬಕ್ ಕೂಡ ಬಂದುಬಿಡುತ್ತೆ. ಅದು ಹಾಲ್ನ ಮೇಲೆ ಅಟ್ಯಾಕ್ ಮಾಡಿ ಅವನನ್ನು ಕಚ್ಚಿ ಆ ಬೆಂಕಿಯೊಳಗೆ ಬೀಳಿಸಿ ಅವನನ್ನು ಕೊಂದು ಬಿಡುತ್ತೆ. ಸ್ವಲ್ಪ ಸಮಯದ ನಂತರ ಜಾನ್ ಕೊನೆಯುಸಿರು ಎಳೆಯುತ್ತಾನೆ. ಬಕ್ಕಿಗೆ ಅದನ್ನು ನೋಡಿ ತುಂಬಾ ದುಃಖವಾಗುತ್ತೆ. ಅವನನ್ನೇ ನೋಡುತ್ತಾ ಅವನ ಹೊತ್ತು ಕಾಲ ಕಳೆಯುತ್ತೆ. ಒಂದು ವೇಳೆ ನೀವು ಡಾಗ್ ಲವರ್ಸ್ ಆಗಿದ್ದರೆ, ಶ್ವಾನ ಪ್ರಿಯರಾಗಿದ್ದರೆ ನಿಮ್ಮ ಕಣ್ಣಲ್ಲಿ ಈ ಸೀನ್ ಖಂಡಿತ ಕಣ್ಣೀರು ತರಿಸುತ್ತೆ. ಬಕ್ಕಿಗೆ ಪುನಃ ಒಂಟಿಯಾಗಿ ಬಿಟ್ಟಿತ್ತು. ಅದಕ್ಕೆ ಎಲ್ಲವೂ ನೆನಪಾಗುತ್ತಿತ್ತು. ಹೀಗೆ ದಿನಗಳು ಕಳೆದು ಹೋಗುತ್ತವೆ. ಬಕ್ ಒಂದು ದಿನ ಹಾಗೆ ಕುಳಿತುಕೊಂಡು ಹಳೆಯ ಮನೆ ಜಾನ್ನೊಟ್ಟಿಗಿದ್ದ ಮನೆಯನ್ನು ನೋಡುತ್ತಾ ಇರುತ್ತೆ. ಆಗ ಅಲ್ಲಿಗೆ ವೈಟ್ ಉಲ್ಪ ಬರುತ್ತೆ. ವೈಟ್ ಉಲ್ಪ್ ಬಕ್ಕನ್ನು ಅದರೊಟ್ಟಿಗೆ ಕರೆದೊಯ್ಯುತ್ತೆ. ಬಕ್ ಕೊನೆಗೂ ಅದರ ಫ್ಯಾಮಿಲಿಗೆ ಸೇರಿಬಿಟ್ಟಿತ್ತು. ನಂತರದ ದಿನಗಳೇ ನಾವು ಬಕ್ ಮತ್ತು ವೈಟ್ ಉಲ್ಪನ್ನು ಅವುಗಳ ಮರಿಯೊಂದಿಗೆ ನೋಡುತ್ತೇವೆ. ಬಕ್ ಕಾಡಿನ ರಾಜನಾಗಿಬಿಟ್ಟಿದ್ದ.